ಬರ್ತಾ ಇದ್ದೇವೆ. ಕ್ಷಮಿಸಿ, ದೀಪ ಬೆಳಗಿಸುವವರೊಂದಿಗೆ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೇವೆ. ಎಲ್ಲ ಅತಿಥಿಗಳನ್ನ ದೀಪ ಪ್ರಜ್ವಲನ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ. ಒಬ್ರು ಅಲ್ಲಿ ನಿಲ್ಬೋದು, ಆ ಕಡೆ ಒಬ್ರು, ಆ ಕಡೆವರೆಗೂ ಲಕ್ಷ್ಮ ಅಲ್ಲಿ. ಮೇಲೆ ಮೇಲೆ ದೀಪ 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 ಶಾಲ್ 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 ಮಾತಾಡೋಣ, ನಿಲ್ಲಿ ಮಾತಾಡೋಣ, ನಿಲ್ಲಿ ರವಿಯಣ್ಣ ಸ್ವಲ್ಪ ಹತ್ತಿರ ಹೋಗಿ ಅಂತೆ, ಇಬ್ರು ರವಿಯಣ್ಣ ಸ್ವಲ್ಪ ಹತ್ತಿರ ಹೋಗಿ ಅಂತೆ, ರವಿಯಣ್ಣ ಕಾಣುದಿಲ್ಲ. ರವಿಯಣ್ಣ ನೀವು ಅಲ್ಲಿ ಹೋಗಿ ಅಂತ, ರವಿಯಣ್ಣ ಅಲ್ಲಿ ಹೋಗಿ ಅಂತೆ. ಕಿರಣ್ ಮತ್ತು ವರ್ಣ ಒರೆಸಿ ಬನ್ನಿ, ಸರಿ ಆಗ್ತದೆ. ಕಿರಣ್ ತಂಚಿ ಒಂದು ಗ್ರೂಪ್ ಅಲ್ಲಿ ನಿಲ್ಲಿಸ. ಒಮ್ಮೆ ಗ್ರೂಪ್ ಅಲ್ಲಿ ನಿಲ್ಲಿ ಆಯ್ತಾ? ಗ್ರೂಪ್ ನಿಲ್ಲ, ಸ್ವಲ್ಪ ತಿರುಗಿ ಮಾತ್ರ ಸಾಕು, ಧನ್ಯವಾದಗಳು. ಶೆಟ್ಟಿ ಅವರು ಇವತ್ತೇ ನಮ್ಮ ಸನ್ಮಾನಿತರ ಪರಿಚಯ ಮತ್ತು ನಮ್ಮ ತಂದೆಯವರ ಸ್ಮರಣೆಯನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ಆತ್ಮೀಯರೇ, ಪ್ರಕೃತ ಮತ್ತು ವಾರ್ತಾವಾಹಿನಿ ನಮ್ಮ ಕುಡ್ಲದ ಸ್ಟುಡಿಯೋದಲ್ಲಿ ಯಕ್ಷಗಾನದ ಒಂದು ನೇರ ಪ್ರಸಾರದ ಕಾರ್ಯಕ್ರಮ ಚಿತ್ರೀಕರಣ ಆಗುವುದು ಇದು ಕೂಡ ಪ್ರಥಮವೇ. ಅಲಿವುರಾಯ ಪ್ರತಿಷ್ಠಾನ, ಸರಯು ಬಾಲಯಕ್ಷ ವೃಂದ, ಒಂದು ಮಕ್ಕಳ ಮೇಳ, ಯಕ್ಷಗಾನ ರಂಗದಲ್ಲಿ ಸಾಧನೆ ಮಾಡುತ್ತಿರುವಂತಹ ಈ ತಂಡದ ಹಿನ್ನೆಲೆ ಅಲೇವೂರಾಯರ ಕುಟುಂಬ. ಇಲ್ಲಿ ಸಂಸ್ಮರಣೆ ಮಾಡುತ್ತಿರುವುದು ಲಕ್ಷ್ಮೀ ನಾರಾಯಣ ಅಲೇವೂರಾಯ ಅವರದ್ದು, ಅಂದರೆ ರವಿ ಅಲೇವೂರಾಯ ಮತ್ತು ಮಧುಸೂದನ ಅಲೇವೂರಾಯ ಅವರ ತಂದೆಯವರ ಸಂಸ್ಮರಣೆ. ಇಂದಿನ ಸಭಾಧ್ಯಕ್ಷತೆ ವಹಿಸಿಕೊಂಡಿರುವ ಡಾಕ್ಟರ್ ಭರತ್ ಶೆಟ್ಟಿ ಅವರು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಪ್ರತಿನಿಧಿಯವರು, ಅವರ ತಂದೆ ಡಾಕ್ಟರ್ ವೈ ಚಂದ್ರಶೇಖರ್ ಶೆಟ್ಟಿಯವರು ಇರ್ತಾರೆ. ಚಂದ್ರಶೇಖರ್ ಶೆಟ್ಟಿ ಅವರು ಯಕ್ಷಗಾನ ಪ್ರಸಂಗಕರ್ತರು. ಭರತ್ ಶೆಟ್ಟಿಯವರು ಕೂಡ ಅವರ ಯೌವನ ಕಾಲದಲ್ಲಿ ವೇಷ ಮಾಡಿದ ಅನುಭವ ಇರುವವರು. ಈ ಸ್ಟುಡಿಯೋ ಕರ್ಕೇರ ಸಹೋದರರ ನಮ್ಮ ಕುಡ್ಲ ಕೂಟದ ಸ್ಟುಡಿಯೋ. ಲೀಲಾಕ್ಷ ಕರ್ಕೇರ ತಂದೆ ಬಿ ಪಿ ಕರ್ಕೇರ ಅವರು ಮುಂಬೈಯಲ್ಲಿ ಉದ್ಯಮಿಯಾಗಿದ್ದವರು. ಅವರಿಗೆ ಯಕ್ಷಗಾನ ಸಂಘಟನೆ ಮಾಡುವುದು, ಒಂದು ಪ್ರೇಕ್ಷಕನಾಗಿ ಅದನ್ನು ಆಸ್ವಾದಿಸುವುದು ಹವ್ಯಾಸ. ಆದ್ದರಿಂದ ಆ ಯಕ್ಷಗಾನದ ಹಿನ್ನೆಲೆ ಇದ್ದದ್ರಿಂದ ಕರ್ಕೇರ ಸಹೋದರರೆಲ್ಲರೂ ಕೂಡ
ಯಕ್ಷಗಾನದ ಬಗ್ಗೆ ಒಂದು ವಿಶೇಷವಾದಂತಹ ಗೌರವ. ಯಕ್ಷಲೋಕ ಎನ್ನುವಂತಹ ಒಂದು ಕಾರ್ಯಕ್ರಮ ಯಕ್ಷಗಾನ ವಲಯದ ಎಲ್ಲ ವಿಭಾಗಗಳನ್ನು ಪರಿಚಯಿಸುವಂತಹ ಒಂದು ಕಾರ್ಯಕ್ರಮ ಅನೇಕ ವರ್ಷಗಳಿಂದ ನಮ್ಮ ಕುಡ್ಲಕೂಟದಲ್ಲಿ ಮುಂದುವರಿಯುತ್ತಾ ಇದೆ. ಈಗ 24/7 ವಾಹಿನಿಯಲ್ಲಿ ಪ್ರತಿದಿನ ರಾತ್ರಿ 10 ಗಂಟೆಗೆ ಆ ಯಕ್ಷಲೋಕದ ಕಾರ್ಯಕ್ರಮ ವಿತರಿಸಲ್ಪಡ್ತಾ ಇದೆ. ಅಲೇವೂರಾಯರು ಅವರ ಜೊತೆಯಲ್ಲಿ ನಾನು ವೇಷ ಮಾಡಿದ್ದೇನೆ. ನನ್ನ ತಂದೆಯವರ ಜೊತೆಯಲ್ಲಿ ರವಿ ಅಲೇವೂರಾಯ ಅವರು ಅರ್ಥ ಹೇಳಿದ್ದಾರೆ, ತುಂಬಾ ಸಲ ಹೇಳಿದ್ದಾರೆ. ವರ್ಕಾಡಿಯ ಸುಬ್ರಹ್ಮಣ್ಯೇಶ್ವರ ಯಕ್ಷಗಾನ ಸಂಘ, ಕಾವು ಸುಬ್ರಹ್ಮಣ್ಯೇಶ್ವರ ಕಾವಿ ಸುಬ್ರಹ್ಮಣ್ಯೇಶ್ವರ ಯಕ್ಷಗಾನ ಸಂಘ, ಕದ್ರಿ ದೇವಸ್ಥಾನದ ತೀರ್ಥದ ದಿವಸ ಅಂದರೆ ಧ್ವಜಾರೋಹಣದ ದಿವಸ ರಾತ್ರಿ ಅವರ ಆಟ. ಇದು 48 ವರ್ಷಗಳಿಂದ ನಿರಂತರವಾಗಿ ಅದು ನಡೆದುಕೊಂಡು ಬರಲಿಕ್ಕೆ ಕಾರಣ ಕದ್ರಿ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿದ್ದ ಕದ್ರಿ ಶಂಕರನಾರಾಯಣ ಅಡಿಗರು. ಕದ್ರಿಯಲ್ಲಿ ಒಂದು ಯಕ್ಷಗಾನ ಸಂಘ ಇತ್ತು. ಆ ಯಕ್ಷಗಾನ ಸಂಘದಲ್ಲಿ ಅಡಿಗರು ನನ್ನ ತಂದೆಯವರು ಕದ್ರಿ ಕಂಬಳಗುತ್ತು ಬಾಲಕೃಷ್ಣ ಶೆಟ್ಟಿಯವರು, ರಾಮರಾಯ ಮಾಸ್ಟ್ರು ಮತ್ತು ನಾರಾಯಣಾಚಾರ್, ಶ್ರೀನಿವಾಸ ಆಚಾರ್ ಇವರೆಲ್ಲ ಅಲ್ಲಿಯ ಸ್ಥಳೀಯ ಕಲಾವಿದರು. ಅವರೊಂದಿಗೆ ನಮ್ಮ ಅಡಿಗರ ಬಹಳ ನಿಕಟವರ್ತಿಗಳಾದಂತಹ ಅಲೆವೂರಾಯರು ಅರ್ಥ ಹೇಳಲಿಕ್ಕೆ ಆ ಸಂಘಕ್ಕೆ ಬರ್ತಾ ಇದ್ರು. ಕದ್ರಿಯ ಜೊತೆಯಲ್ಲಿ ಆ ಒಂದು ಬಾಂಧವ್ಯದಿಂದಾಗಿ ಕದ್ರಿಯಲ್ಲಿ ಯಕ್ಷಗಾನ ನಮ್ಮ ವರ್ಕಾಡಿಯ ಸಂಘದವರಿಂದ ಇಷ್ಟು ದೀರ್ಘಾವಧಿ 5 ದಶಕಗಳ ತನಕ ನಡೆಯುವುದಕ್ಕೆ ಕಾರಣವಾಯಿತು. ರವಿ ಅಲೆವೂರಾಯ ವಿದ್ಯಾರ್ಥಿ ದೆಸೆಯಲ್ಲಿ ನಮ್ಮ ಸ್ಪರ್ಧಿಯವರು, ಭಾಷಣ ಸ್ಪರ್ಧೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಬೌದ್ಧಿಕ್ ಪ್ರಮುಖ ಆಗಿ ಆ ಕ್ಷೇತ್ರದಲ್ಲಿ ಅವರು ಹೆಸರು ಮಾಡಿದವರು. ಅವರ ಯಕ್ಷಗಾನದ ಆ ಹವ್ಯಾಸಕ್ಕೆ ವಿಶೇಷವಾದಂತಹ ಒಂದು ಮಾರ್ಗದರ್ಶನ ಮಾಡಿ ಬೆನ್ನು ತಟ್ಟುತ್ತಿದ್ದವರು ಅವರ ತಂದೆಯವರು, ಅವರ ಮನೆಯವರೆಲ್ಲರೂ, ವಿಶೇಷವಾಗಿ ಅವರ ಸಹೋದರನಾದಂತಹ ಮಧುಸೂದನ ಅಲೆವೂರಾಯ. ಆರಂಭದ ದಿನಗಳಲ್ಲಿ ಅವರಿಗೆ ಯಕ್ಷಗಾನದ ಯಾವ ವಿಭಾಗವೂ ಗೊತ್ತಿರಲಿಲ್ಲ. ಶ್ರುತಿಗೆ ಬರ್ತಾ ಇದ್ರು, ಚಕ್ರತಾಳ ಬಡಿತಾ ಇದ್ರು. ಮುಂದೆ ಯಕ್ಷಗಾನದ ಎಲ್ಲ ಅಂಗಗಳನ್ನು ಅಭ್ಯಾಸ ಮಾಡಿದವರು, ನೋಡಿ ತಿಳಿದವರು, ಒಳ್ಳೆಯ ವಿಮರ್ಶಕ. ಈಗ ಯಕ್ಷಗಾನ ಪ್ರಸಾರದ ವಿಚಾರದಲ್ಲಿ ವಿಶೇಷವಾದಂತಹ ಆಸಕ್ತಿಯನ್ನು ವಹಿಸಿದ್ದಾರೆ. ಈ ತಂಡದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಂತಹ ಒಂದು ತಂಡದ ಮೂಲ ಸ್ಫೂರ್ತಿಯ ಸೆಲೆ ಯಾವುದು ಅಂತ ಹೇಳಿದರೆ ಅದು ಪೂಜ್ಯರಾದಂತಹ ಲಕ್ಷ್ಮೀನಾರಾಯಣ ಅಲೆವೂರಾಯರು. ಅವರ 60ನೇ ಪ್ರಾಯದ ತನಕವೂ ಕೂಡ ಅವರು ಯಕ್ಷಗಾನದಲ್ಲಿ ವೇಷಧಾರಿಯಾಗಿ ಅವರು ಸೇವೆ ಮಾಡ್ತಾ ಇದ್ರು. ಸರಳ ಸಜ್ಜನಿಕೆಯ ಮಿತಭಾಷಿ, ಹಿತಭಾಷಿ ಮತ್ತು ಅಜಾತಶತ್ರು, ಯಾರು ಕೂಡ ಅವರಿಗೆ ಶತ್ರುಗಳಿಲ್ಲ. ಬಹಳ ಸೌಮ್ಯ ಸ್ವಭಾವದವರು. ನಮಗೆ ಅವರ ಭಾವಚಿತ್ರವನ್ನು ನೋಡುವಾಗಲೇ ಅನಿಸ್ತದೆ, ನಮಗೆ ಅವರು ಪ್ರಾಯದವರಾಗಿ ಆಗಲೇ ಕಾಣ್ತಾ ಇದ್ರು. ನಮಗೂ ಕೂಡ ಅವರು ತೀರಿ ಹೋಗುವಾಗ ಯಾವ ಪ್ರಾಯ ಆಯಿತು, ಅದಕ್ಕೆ ಹತ್ತಿರದಲ್ಲಿ ಇದ್ದೇವೆ ನಾವು. ಆದರೆ ಅವರಲ್ಲಿದ್ದಂತಹ ಆ ಗಾಂಭೀರ್ಯತೆ ನಮ್ಗೆ ಇನ್ನೂ ಬರಲಿಲ್ಲ. ನಾವು ಇನ್ನೂ ಮಕ್ಕಳಂತ ತಿಳ್ಕೊಂಡಿದ್ದೇವೆ, ನಮ್ಮನ್ನು ರವಿಯಲಿವರು ನಾವೆಲ್ಲ. ಆದ್ರಿಂದ ಅಂತಹ ಹಿರಿಯರ ನೆನಪು ನಮಗೆ ಆಗ್ತದೆ. ಅವರ ನೆನಪಿನಲ್ಲಿ ಒಂದು ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಒಬ್ಬ ಕಲಾವಿದರ ಸನ್ಮಾನ. ಸೂಡ ಹರೀಶ್ ಶೆಟ್ರಿ ಯಕ್ಷಗಾನ ರಂಗದಲ್ಲಿ ಅನೇಕ ಪ್ರಸಂಗಕರ್ತರಿದ್ದಾರೆ. ಭಾಗವತರಾಗಿ ಪ್ರಸಂಗ ಬರೆದಂತಹ ಅನೇಕ ಕಲಾವಿದರಿದ್ದಾರೆ. ಬುಟ್ಟಿಕೆರೆ ಪುರುಷೋತ್ತಮ ಪೂಂಜರಂತಹ ಭಾಗವತರನ್ನು ನಾವು ನೋಡ್ತೇವೆ. ಅನಂತರಾಮ್ ಬಂಗಾಡಿಯವರ ಒಂದು ದಾರಿ ಒಂದು ದಿಕ್ಕಿನಲ್ಲಿ ಹೋದರೆ, ಅಮೃತ ಸೋಮೇಶ್ವರ ಅಂತಹ ಕವಿಗಳ ದಾರಿ ಮತ್ತೊಂದು ರೀತಿಯಲ್ಲಿ ಮುಂದುವರಿದರೆ, ಬಲಿಪನಾರಾಯಣ ಭಾಗವತರ ದಾರಿ ಮತ್ತೊಂದಾದರೆ, ನಮ್ಮ ಸೂಡದವರು ಅವರೇ ನಡೆದಂತಹ ದಾರಿ. ಅವರ ಪ್ರಸಂಗಗಳಲ್ಲಿ ಒಂದು ಅನನ್ಯತೆ ಇದೆ, ಪ್ರತ್ಯೇಕತೆ ಇದೆ. ಹತ್ತಿರ ಇನ್ನು ಕೆಲವೇ ದಿನಗಳಲ್ಲಿ 100 ಪ್ರಸಂಗ ಪೂರ್ತಿ ಆಗ್ತದೆ ಅವರದು. 100ರ ಹತ್ತಿರ ಇದ್ದಾರೆ, ಶತಕವೀರ ಆಗ್ತಾರೆ ಅವರು. ಅಷ್ಟು ಪ್ರಸಂಗಗಳು, ಅದರಲ್ಲಿ ಹೆಚ್ಚಿನ ಪ್ರಸಂಗಗಳು ನಮ್ಮ ತುಳುನಾಡಿನ ಜಾನಪದ ವಿಚಾರಗಳನ್ನು ಒಳಗೊಂಡಂತಹ, ಪಾರ್ಧನದ ಕಥೆಯನ್ನು ಆಧರಿಸಿದಂತಹ ಕಥೆಗಳು. ಇಂದು ಈಗ ಅವರು ಪ್ರಯೋಗಿಸುವಂತಹ ತುಳುವಾಲ ಬಲೀಂದ್ರೆ, ಇವರ ತುಳುವಾಲ ಬಲೀಂದ್ರೆ ಬೇರೆ, ನಮ್ಮ ವಾಮನ ಚರಿತ್ರೆಯ ಬಲೀಂದ್ರೆ ಬೇರೆ, ಅನಂತರಾಮ್ ಬಂಗಾಡಿಯವರು ಬರೆದಂತಹ ಬಲೀಂದ್ರ ಅದು ಸುರತ್ಕಲ್ ಮೇಳದಲ್ಲಿ ಪ್ರದರ್ಶನ ಆಗ್ತಾ ಇತ್ತು, ಅದರ ದಾರಿಯೇ ಬೇರೆ. ಇವರು ಆರಿಸಿದ್ದು ತುಳುಪಾರ್ಧನದ ಆಧಾರದಲ್ಲಿ ಬರೆದಂತಹ ಪ್ರಸಂಗ, ಅದರ ಉತ್ತರಾರ್ಧವನ್ನು ಮಾತ್ರ ಇಂದು ಪ್ರದರ್ಶನ ಮಾಡ್ತೇವೆ.
ಪೂರ್ವಾರ್ಧದಲ್ಲಿ ಇಡೀ ತುಳುನಾಡಿನ ವರ್ಣನೆ ಇದೆ. ತುಳುನಾಡಿನ ತುಂಡರಸರ ಒಂದು ವ್ಯವಸ್ಥೆಯಲ್ಲಿ ಕಾಣುತ್ತೇವೆ. ದೈವಗಳ ವಿಚಾರ ಅದರಲ್ಲಿ ಬರ್ತದೆ. ಇದು ತುಳುನಾಡ ತುಳುವಾಲ ಬಲೀಂದ್ರೆ ಈ ಪ್ರಸಂಗದ ಒಂದು ಅನನ್ಯತೆ ವಿಶೇಷತೆ. ಆದರೆ ಪೌರಾಣಿಕ ಪ್ರಸಂಗಗಳನ್ನು ತರ್ಜಿಮೆ ಮಾಡುವಂತಹದು ಅದು. ಪಗರಿದ ಸಂಕ ಇರಬಹುದು, ಮಾಯಕದ ಭಿನ್ನೆದಿ ಇರಬಹುದು. ಭಿನ್ನೆದಿ ಮಾಯಕದ ಭಿನ್ನೆದಿ ಅಂತ ಹೇಳಿದ್ರೆ ಮಾಯಾ ಶೂರ್ಪನಕಿ, ಪಗರಿದ ಸಂಕ ಅಂತ ಹೇಳಿದ್ರೆ ಶರಸೇತು ಬಂಧನ. ಅದನ್ನು ಅದೇ ಪದ್ಯಕ್ಕೆ ತುಳುವಿನಲ್ಲಿ ಅನುವಾದ ಮಾಡಿ ತುಳುವಿನ ಜಾನಪದ ಸೊಗಡನ್ನು ಆ ಪ್ರಸಂಗ ಸಾಹಿತ್ಯದಲ್ಲಿ ಅವರು ತುಂಬಿಸಿದ್ದಾರೆ. ಎಲ್ಲ ಜಾನಪದ ವ್ಯಕ್ತಿಗಳ ಪೂರ್ಣ ಪರಿಚಯವನ್ನು ಯಕ್ಷಗಾನ ಮೂಲಕ ಮಾಡುವಂತಹ ಪ್ರಯತ್ನ. ವಿಶೇಷವಾಗಿ ಕೊರಗಜ್ಜನ ಪ್ರಸಂಗ, ಆ ಕೊರಗಜ್ಜನ ಬಗ್ಗೆ ಆ ಪ್ರಸಂಗ ಬರೆದು ಅದರ ಪ್ರದರ್ಶನ ಆದಾಗ ಅದರ ವೀಕ್ಷಕರೆಲ್ಲ ಓ ಕೊರಗಜ್ಜನ ಕಥೆ ಇಷ್ಟಿದೆಯಾ, ಇಷ್ಟು ಒಳ್ಳೆ ಕಥೆ ಇದೆಯಾ. ಅಧ್ಯಯನಶೀಲರಾದಂತಹ ಒಬ್ಬರು ಭಾಗವತರು ಮತ್ತೆ ಸಮರ್ಥ ರಂಗ ನಿರ್ದೇಶಕರು, ಅವರ ಪ್ರಸಂಗವನ್ನು ಯಾರಾದರೂ ಪ್ರದರ್ಶನ ಮಾಡುವುದಿದ್ರೆ ಅದರ ಅರ್ಥಧಾರಿಗಳು ಅವರಲ್ಲಿ ಒಂದು 5 ನಿಮಿಷ ಮಾತಾಡಿದರೆ ಸಾಕು, ಅವರ ಅರ್ಥ ಹೇಳಲಿಕ್ಕೆ ಪೂರಕವಾದಂತಹ ವಿಚಾರಗಳು ಮಾರ್ಗದರ್ಶನ ಕೊಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ಕಾಣುತ್ತೇವೆ. ಭಾಗವತ ಅಂತ ಹೇಳಿದ್ರೆ ರಂಗಸ್ಥಳದಲ್ಲಿ ಒಬ್ಬ ನಿರ್ದೇಶಕ, ಆ ನಿರ್ದೇಶಕನ ಒಂದು ಸ್ಥಾನವನ್ನು ಸಮರ್ಥವಾಗಿ ತುಂಬುವಂತಹ ಒಂದು ಸಾಮರ್ಥ್ಯ ಇರುವಂತಹ ಸೂಡ ಹರೀಶ್ ಶೆಟ್ಟಿ ಅವರು ವೃತ್ತಿಯಲ್ಲಿ ಅಧ್ಯಾಪಕರಾದರೂ ಪ್ರವೃತ್ತಿಯಲ್ಲಿ ಯಕ್ಷಗಾನದ ಆರಾಧಕರು. ಅವರನ್ನು ಪ್ರೀತಿ ಗೌರವ ಅಭಿಮಾನಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಧನ್ಯವಾದ. ಹರಿಶೆಟ್ರ ಸನ್ಮಾನ ಪತ್ರ ವಾಚಿಸ್ತಾ ಇದ್ದೇನೆ. ಸರಯು ಬಾಲಯಕ್ಷವೃಂದ ಕೋಡಿಕಲ್ ಮಂಗಳೂರು 6 ಅಲಿವರಾಯ ಪ್ರತಿಷ್ಠಾನ ಕೋಡಿಕಲ್ ದಿವಂಗತ ಲಕ್ಷ್ಮೀನಾರಾಯಣ ಅಲಿವರಾಯರ ಪುಣ್ಯಸ್ಮರಣಾ ದಿನ. ಓರ್ವ ಶ್ರೇಷ್ಠ ಅಧ್ಯಾಪಕರಾಗಿ ಉತ್ತಮ ಭಾಗವತರಾಗಿ ಪ್ರಸಂಗಕರ್ತರಾಗಿ ಬೆಳಗುತ್ತಿರುವ ಶ್ರೀ ಹರೀಶ್ ಶೆಟ್ಟಿ ಸೂಡ ಇವರನ್ನು ಅಲಿವರಾಯ ಪ್ರತಿಷ್ಠಾನ ಪ್ರಶಸ್ತಿ ನೀಡಿ ಗಣ್ಯರ ಸಮ್ಮುಖದಲ್ಲಿ ನಮ್ಮ ಗುಡ್ಲ ವೇದಿಕೆಯಲ್ಲಿ ಆಧಾರಾಭಿಮಾನಗಳಿಂದ ನೀಡಿದ ಗೌರವ ಸನ್ಮಾನ ಪತ್ರ. ಆದರಣೀಯರೇ, ಯಕ್ಷಗಾನ ಕ್ಷೇತ್ರದಲ್ಲಿ ಸೂಡ ಊರಿಗೆ ಹೆಸರಿಗೆ ತಂದುಕೊಟ್ಟ ಮಾನೀಯರು ತಾವಾಗಿದ್ದೀವಿ. ಅಧ್ಯಾಪನಾ ವೃತ್ತಿಯನ್ನು ಸೇವೆಯೆಂದು ಸ್ವೀಕರಿಸಿ ದುಡಿಯುತ್ತಿದ್ದೀವಿ. ಶಿಕ್ಷಕ ವೃತ್ತಿಯ ಜೊತೆಗೆ ಈ ನಾಡಿನ ಕಲೆಯಾದ ಯಕ್ಷಗಾನಕ್ಕೆ ಮಾರು ಹೋಗಿ ಅದರಲ್ಲೇ ತೊಡಗಿಸಿಕೊಂಡು ವೇಷಭೂಷಣ ಹಿಮ್ಮೇಲದ ಕಲೆಗೆ ಆಕರ್ಷಿತರಾಗಿ ಭಾಗವತರ ಸ್ಥಾನವನ್ನು ಅಲಂಕರಿಸಿದ್ದೀರಿ. ಸುಮಾರು 30 ಹೆಚ್ಚು ಪ್ರಸಂಗಗಳನ್ನು ರಚಿಸಿ ವೇಷಧಾರಿ ನೆಲೆಯಲ್ಲಿ ನಿಂತು ಪ್ರಸಂಗಗಳನ್ನು ಬರೆದಿರಿ. ಇಂದು ನಾವು ಪ್ರದರ್ಶಿಸುವ ತುಳುನಾಡ ಬಲಿ ಎಂದರೆ ತಮ್ಮ ಉತ್ತಮ ಕೃತಿಗಳಲ್ಲಿ ಒಂದು. ಮಾಯಕದ ಭಿನ್ನೆದಿ ಎಂಬ ರಾಮಾಯಣದ ಪ್ರಸಂಗ ದೂರದರ್ಶನದಲ್ಲಿ 3 ಕಂತುಗಳಲ್ಲಿ ಪ್ರದರ್ಶಿತವಾಗಿದೆ ಎಂದು ಹೆಮ್ಮೆ ಪಡುತ್ತೇವೆ. ಅಲ್ಲದೆ ನವೀನ ಸಾಹಿತ್ಯಗಳ ತೊಡಗಿಸಿಕೊಂಡು ಕೊರೋನಾ ಬಂಧನ ಎಂಬ ಪ್ರಚಲಿತ ಸಮಸ್ಯೆಯ ಬಗ್ಗೆ ಒಂದು ಪ್ರಸಂಗ ಬರೆದಿದ್ದೀರಿ. ಇದು ಸ್ವಾಗತಾರ್ಹ. ಇಂದಿನ ಕಾಲಘಟ್ಟದಲ್ಲಿ ಯಕ್ಷಗಾನಕ್ಕೆ ಅನಿವಾರ್ಯವೂ ಹೌದು. ಶ್ರೀ ಮಯೂರ ವಾಹನ ಮೇಳ ಸೂಡ ಎಂಬ ಸಂಚಾರಿ ಮೇಳದ ವ್ಯವಸ್ಥಾಪಕರಾಗಿಯೂ ಮೇಳವನ್ನು 5 ವರ್ಷಗಳಿಂದ ನಡೆಸುತ್ತಾ ಬರುತ್ತಾ ಇದ್ದೀರಿ. ಶ್ರೇಷ್ಠ ಕಲಾವಿದರ ಕೂಡುವಿಕೆ ಈ ಮೇಳದ ಐಸಿರಿಯನ್ನು ಹೆಚ್ಚಿಸಿದೆ. ಶ್ರೀಮತಿ ಕಿಟ್ಟಿ ಶೆಟ್ಟಿ ಮತ್ತು ಶ್ರೀ ತಪುರ ಶೆಟ್ಟರ ಸುಪುತ್ರನಾಗಿ ಜನಿಸಿ ಉತ್ತಮ ಶಿಕ್ಷಣ ವೇತ್ತರಾದಿರಿ. MABED ಪದವೀಧರರಾಗಿ ಶ್ರೇಷ್ಠತೆಯನ್ನು ಪಡೆದು ಯಕ್ಷರಂಗವನ್ನು ಅದೇ ರೀತಿ ಆಕ್ರಮಿಸಿದಿರಿ. ವೇಷಧಾರಿಯಾಗಿ ಮೆರೆದು ದಿವಾಣ ಭೀಮಭಟ್ಟರಲ್ಲಿ ಹಿಮ್ಮೇಳ ವಾದನವನ್ನು ಅಭ್ಯಸಿಸಿದಿರಿ. ಭಾಗವತಿ ಕ್ಷೇತ್ರಕ್ಕೆ ಕಾಲಿಡಲು ಛಂದಸ್ಸು ಸಾಹಿತ್ಯ ಅಭ್ಯಾಸಕ್ಕಾಗಿ ಬೆಳ್ಮಣ್ಣ ಹರಿದಾಸ ಉಡುಪರನ್ನು ಗುರುವಾಗಿ ಸ್ವೀಕರಿಸಿ ಯಶಸ್ಸನ್ನು ಪಡೆದಿರಿ. ಪತ್ನಿ ಶ್ರೀಮತಿ ವಿನಯ, ಶಿಕ್ಷಣಾಭ್ಯಾಸಿಗಳಾಗಿರುವ ಪುತ್ರರಾದ ಶಶಾಂಕ ಹಾಗೂ ಶ್ರೀನಿಧಿಯವರ ಸಾಂಗತ್ಯ ತಮಗೆ ಉತ್ತಮೋತ್ತಮವಾದ ಜೀವನವನ್ನು ಕರುಣಿಸಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಪ್ರಶಸ್ತಿಯನ್ನು ತಮಗೀಯುತ್ತಿದ್ದೇವೆ. ಸಾದರಂ ಒಂದೇ. ಶ್ರೀ ಹರಿಕೃಷ್ಣಪ್ಪನವರು ಗೌರವ ಸಂಚಾಲಕರು, ಶ್ರೀ ಮಸೂದನ ಇವರ ವರ್ಕಾಡಿ ಅಧ್ಯಕ್ಷರು. ಸ್ಥಳ ನಮ್ಮ ಕುಡ್ಲ ವೇದಿಕೆ. ಶಾರ್ವರಿ ನಾಮ ಸಂವತ್ಸರ, ಶ್ರಾವಣ ಕೃಷ್ಣ ಪಕ್ಷ ವರ್ಷ ಋತು ದಕ್ಷಿಣಾಯನಂ ನವಮಿ ಗುರುವಾರ 13/8/2020. ಎಲ್ಲ ಗಣ್ಯರು ಹರಿಶೆಟ್ಟಿಯನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾರೆ. ಮನೆ ಶಾಸಕರು ಹರಿಶೆಟ್ಟಿಯವರು ಶಾಲು ಹೊದಿಸಿ ಗೌರವಿಸ್ತಾ ಇದ್ದಾರೆ. ವಿಶ್ವಕುಮಾರ ಜೋಯಿಸರು ಹರಾರ್ಪಣೆ ಮಾಡಿ ಶ್ರೀ ಹರಿಕೃಷ್ಣಪ್ಪನವರು ಲೀಲಾಕ್ಷ ಕಾರ್ಕೆರು ಸನ್ಮಾನ ಪತ್ರವನ್ನು ನೀಡಿ ಸನ್ಮಾನ ನಿಧಿಯನ್ನು ಅಧ್ಯಕ್ಷರು ಮಸಾಲೆಯವರು ಹೇಳ್ತಾ ಇದ್ದಾರೆ. ಶ್ರೀ ಹರೀಶ್ ಶೆಟ್ಟಿ ಶೂಡ ಇವರನ್ನು ಅಲಿವರಾಯ ಪ್ರತಿಷ್ಠಾನ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದ್ದೇವೆ. ಎಲ್ಲರೂ ಸೇರಿ ಹರಿಶೆಟ್ಟರ ಮುಂದಿನ ಜೀವನವು ಬಹಳ ಸಮೃದ್ಧವಾಗಿ ಸಾಗಲಿ, ಯಕ್ಷದೇವತೆ ಅವರಿಗೆ ಒಲಿಯಲಿ, ಯಕ್ಷಗಾನ ಅವರನ್ನು ಹೆಚ್ಚು ಮೆರೆಸಲಿ ಅಂತ ಕೇಳಿಕೊಳ್ತಾ ಇದ್ದೀವಿ. ಮೈಕ್ ಸ್ವಲ್ಪ ಹೌದು ಬನ್ನಿ.
ಮೈಕ್ ಸ್ವಲ್ಪ ಬೇಕಿದ್ರೆ ಆಚೆ ಇಡಿ, ಪರವಾಗಿಲ್ಲ. ಪ್ರತಿಷ್ಠಾನದ ಪ್ರಶಸ್ತಿ ಸ್ವೀಕರಿಸಿದಂತ ಹರಿಶೆಟ್ಟರಿಂದ ಶುಭನ್. ಈ ವೇದಿಕೆಯಲ್ಲಿರುವಂತಹ ಅತಿ ಗೌರವಾಧಿಕಾರಿಗೆ ನಾನು ಮೊದಲಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಿರಿಯರು ಹೇಳಿದ ಹಾಗೆ ಇವತ್ತಿನ ಈ ಒಂದು ಸರಯು ಬಾಲಯಕ್ಷವೃಂದ ಮಕ್ಕಳ ಮೇಳ ರಿಜಿಸ್ಟರ್ಡ್ ಕೋಡಿಕಲ್ ಅದೇ ರೀತಿಯಲ್ಲಿ ಅಲೆಯೂರಾಯ ಪ್ರತಿಷ್ಠಾನ ಈ ಎಲ್ಲ ಜಂಟಿ ಕಾರ್ಯಕ್ರಮಗಳ ಈ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಪ್ರದರ್ಶನಕ್ಕೆ ಅಣಿಯಾಗಿರುವಂತಹ ಇವತ್ತಿನ ಈ ತುಳು ಯಕ್ಷಗಾನ ಪ್ರದರ್ಶನದ ಸಂದರ್ಭದಲ್ಲಿ ನಾನು ತುಳುವಿನಲ್ಲಿ ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ವಂಜಿ ವಿಶೇಷವಾಗಿನ ಕಾರ್ಯಕ್ರಮ ಎನ್ನ ಮಿತ್ ಹೆಚ್ಚಿನ ಮೋಕೆ ವಿಶ್ವಾಸ ಗೌರವ ಹೊಂದಿದ್ದು ಎಂಕು ಮೂಲು ಮಾನಾಧಿಮೇನ ಮಲ್ತಿನಕ್ಕೆ ಆ ಪ್ರತಿಷ್ಠಾನ ಅಂಚನೆ ಸಂಘಟಕೇರಿಗೆ ಪ್ರತಿಯೊರಿಯಾದರೆ ಅದನ್ನು ಸುರುಕಾಲು ತೆರೆದಿದ್ದಾರೆ. ಇನ್ನೀ ಪ್ರದರ್ಶನ ಅಚ್ಚಿನ ಪ್ರಸಂಗ ತುಳುನಾಡ ಬಲಿ ಎಂದರೆ ಎನ್ನ ಇಷ್ಟರಾಯನ ಚಿತ್ರ ಕದ್ರಿ ನವನಶೆಟ್ಟರು ಪಂಜಲೆಕ್ಕನೆ ನಮ್ಮ ತುಳುನಾಡದ ಒಂಜಿ ಸಂಸ್ಕೃತಿ ಮುಳುಪದ ಮುಗಿದು ಪೋತಿನ ಚಿತ್ತಿನ ಆ ಮಾತ ಕತೆಗಳು ನಮ್ಮ ಪಾರ್ದನೋಡು ನಂಗೆ ತೆರೆದು ಬರ್ಬು. ಆಯ್ತ ಜೊತೆಟ್ಟು ಈ ತುಳು ಭಾಷೆಯನ್ನು ಬಹುಶಃ ಸುರುಕಾದ ಬುಳೆಯವರ ಕಾರಣ ಏನೇ ಯಕ್ಷಗಾನ ರಂಗಭೂಮಿ ಕರ್ನಾಟಕ ಮೇಳ ಕದ್ರಿ ಮೇಳ ಇಂಚಿನ ಮೇಳೆರಡು ಒಂದು 40 ವರ್ಷ ತುಂಬುಡು ಆ ಕಲಾವಿದರ ಮಾತ ಪಾತೆರ್ನ ಶಬ್ದಲು ಅಗಲು ಪಾತೆರ್ನ ಚಿತ್ತಿನ ಒಂಜಿ ಪೊರ್ಲುದ ಆ ಮತ ನುಡಿಕುಲು ಮದಿಪುಲು ಬಹುಶಃ ನಂಗೆ ಬೇತೆ ವಾ ಮಾಧ್ಯಮ ಸಿಕ್ಕರೆ ಸಾಧ್ಯ ಅಂಚೈನ ಹೆಸರಾದ ಈ ತುಳು ಯಕ್ಷಗಾನಲು ತುಳು ಪಾಡ್ದನಗಳು ನಮ್ಮ ತುಳುನಾಡು ಹೆಂಚಿನ ಅಂದು ನಂಗೆ ನಿತ್ಯಲ ತೋಜಾದ ಕೊರಂದುಲ್ಲ ನಿತ್ಯಲ ಕೊರಪ ಇಂಚ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ತುಳುನಾಡು ಅನ್ಪ ನೆಕ್ಕ ಒಂದು ವಿಶೇಷವಾದ ಇತ್ತಿನ ಶಬ್ದ ಕುಡ್ಲ ಕುಡ್ಲ ಅಂತ ಬಂದ ಮಾತ ಬತ್ತು ದಕ್ಷಿಣ ಕನ್ನಡ ಜಿಲ್ಲೆ ಬನ್ನೋಡು ಮಂಗಳೂರು ಬನ್ನೋಡು ಕುಡ್ಲ ಅಂತ ಬಂಡ ಈಗ ಮಾತ ಸೇರೋಣ ಅಂಚ ಈ ಕುಡ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಈ ತುಳುನಾಡು ಒಂದು ಪೊರ್ಲುದ ಅರಮನೆ ಆ ಅರಮನೆ ತೋಡುದ ಅಂಡ ಐಕ್ ಕಂಡಿಲು ಓಡಿಗೆ ನಮ್ಮ ತುಳುನಾಡದ ಸಂಸ್ಕೃತಿ ಹೆಂಚಿನ ಇಂದು ಇಂಚಿನ ಪೊರ್ಲುದ ಒಂದು ಸಂಸ್ಕಾರದ ಸಂಸ್ಕೃತಿ ನಮ್ಮ ತುಳುನಾಡನ್ನು ತೂವರೆ ನಂಕ ಮಸ್ತ್ ಕಂಡಿಲು ತಿಕ್ಕುವ ಅಂಚಿನ ಕಂಡಿಲು ಇನಿ ವೇದಿಕೆಡು ಆ ಒಂಜಿ ವ್ಯಕ್ತಿಯನ್ನು ನಮ್ಮ ನಿಲ್ಕಾನಾಗ ನಮ್ಮ ತುಳುನಾಡು ಎಂಚ ಉಂಡು ನಂಗೆ ಗೊತ್ತಾಗುಣು ಇಂಚಿನ ಒಂದು ಪೊರ್ಲುದ ಕೂಟದ ಮಧ್ಯಡು ಏನನ್ನು ಸನ್ಮಾನ ಮಲ್ಪರೇಗ ಎನ್ನ ಪುದಾರನ ತೆಜ್ಜಿನ ಚಿತ್ತಿನ ಎನ್ನ ಮಿತ್ರರಾಯನ ಬಹುಭಾಷಿ ಕಲಾವಿದೆ ಶ್ರೀಯುತ ಅಲೆವರಾಯರು ರವಿ ಅಲೆವರಾಯರು ಮೆರೆಗ್ಲಿ ಅಂತರದ ಗೌನ್ವೆ ಹೆಚ್ಚಿ ಪಾತ್ರಂದೆ ಈ ಪ್ರತಿಷ್ಠಾನ ಈ ಒಂಜಿ ಸಂಸ್ಥೆ ನಮ್ಮ ಯಕ್ಷಗಾನ ನಿರಂತರವಾದ ಬೆಳಗಡು ಇಂಚನೆ ಸಾಧಕರೆಗೆ ಕಲಾವಿದರೆಗೆ ಹೆಚ್ಚಿನ ಒಂಜಿ ಮಾನಾದಿಗೆ ಈ ಒಂಜಿ ಪ್ರತಿಷ್ಠಾನ ತಿಕ್ಕಡ ಬಣದು ಕುಡರ ತರದ ಗೌನ್ವೆ ಎನ್ನ ಪಾತ್ರ ಮುಗಿತಾನೆ ಮಾತ್ರ ನಮಸ್ಕಾರ. ಧನ್ಯವಾದಗಳು ಹರೀಶ್ ಶೆಟ್ರೆ. ಇನ್ನು ನಮ್ಮನ್ನು ಉಚ್ಚರಿಸಿ ನಮ್ಮ ನಮ್ಮ ಭಾಗದ MLA ನಮ್ಮವರು ಕೊರೋನಾ ಗೆದ್ದು ಬಂದವರು ಈ ಯಕ್ಷಗಾನದ ಬಗ್ಗೆ ತುಂಬ ಒಲವುಳ್ಳವರು ಶುಭ ನೋಡಿಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಅಲಗುರಾಯ ಪ್ರತಿಷ್ಠಾನ ಮತ್ತು ಸುರಾಯ ಬಾಲ ಯಕ್ಷವೃಂದ ಜಿಲ್ಲಾ ರಾಜ್ಯಶ್ರೀ ಪ್ರಶಸ್ತಿ ವಿಜೇತ ಒಂದು ಮಕ್ಕಳ ಮೇಳದ ಒಂದು ಯಕ್ಷಗಾನ ವೃಂದ. ಇವರಿವತ್ತು ನಮ್ಮ ಹರೀಶ್ ಶೆಟ್ಟಿ ಸೂಡ ತುಳುವಾಲ ಬಲೀಂದ್ರ ಎನ್ನುವಂಥ ಪ್ರಸಂಗವನ್ನು ಇವತ್ತು ಆಡಲಿಕ್ಕಿದ್ದಾರೆ. ಅದೇ ರೀತಿ ಅವರು ಹಿಂದೆ ಬಹುಶಃ ಅವ್ರು ಹೇಳಿದರು ಶತಕವನ್ನು ಬಾರಿಸ್ಲಿಕ್ಕಿದ್ದಾರೆ, ಅಷ್ಟು ಪ್ರಸಂಗಗಳನ್ನು ಬರೆದು ಭಾಗವತಿ ಕೆಲಸ ಮಾಡುವಂಥ ಒಂದು ವ್ಯಕ್ತಿತ್ವವನ್ನು ಇರುವಂಥ ಒಂದು ವ್ಯಕ್ತಿಗೆ ಇವತ್ತು ಅವ್ರು ಮಾಡಿದಂಥ ಇಷ್ಟುವರೆಗೆ ಯಕ್ಷಗಾನ ಕಲಕ್ಕೆ ಯಾವ ಸಾಧನೆಯನ್ನು ಮಾಡಿ ಕೊಡುಗೆಯನ್ನು ಕೊಟ್ಟಿದ್ದಾರ ಸಣ್ಣ ಮಟ್ಟದಲ್ಲಿ ಅದನ್ನು ಗುರುತಿಸಿ ಸಮಾಜ ನಿಮ್ಮೊಂದಿಗೆ ಉಂಟು, ನೀವು ಇನ್ನೂ ಸಹ
ನೂರಲ್ಲ ಇನ್ನೂರು ಬರೀರಿ ಅನ್ನುವಂಥ ಒಂದು ಪ್ರೇರಣೆ ಕೊಡುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಅದೇ ರೀತಿ ಬಹುಶಃ ಈ ಕೊರೋನಾ COVID-19 ಸಂದರ್ಭದಲ್ಲಿ ಒಂದು ಜಾಗದಲ್ಲಿ ಹೆಚ್ಚು ಜನರನ್ನು ನಿಲ್ಲಿಸ್ಲಿಕ್ಕಿಲ್ಲ ನಿಲ್ಲಿಸ್ಲಿಕ್ಕಿಲ್ಲ ಆ ರೀತಿಯ ಒಂದು ವ್ಯವಸ್ಥೆ ಇರುವಾಗ ಸಾಹಿತ್ಯ ರಂಗದಲ್ಲಿ ಕಲಾರಂಗದಲ್ಲಿ ಯಕ್ಷಗಾನ ಇರ್ಬೋದು ನಾಟಕ ರಂಗದವರು ಇರ್ಬೋದು ಒಂದು ರೀತಿಯ ಬಹಳ ಕಷ್ಟಗಳನ್ನು ಅನುಭವಿಸಬೇಕಾಗ್ತದೆ. ಕಲಾ ರಸಿಕರಾದ ಜನರಿಗೆ ಸಹ ಇದನ್ನು ನೋಡುವಂಥ ಭಾಗ್ಯ ಇರುವುದಿಲ್ಲ, ಯಾಕಂತ ಹೇಳಿದ್ರೆ ಒಂದು ಕಡೆ ಸೇರ್ಲಿಕ್ಕಾಗುವುದಿಲ್ಲ. ಆದರೆ ನಮ್ಮ ಹಿಂದಿನ ಪರಂಪರೆಯಾದ ನಮ್ಮ ಸತ್ವವಾದ ಯಕ್ಷಗಾನವನ್ನು ಇಂದಿನ ತಂತ್ರಜ್ಞಾನದೊಂದಿಗೆ ಕೂಡಿಸಿ ನಮ್ಮ ಕರ್ಕರು ಇರ್ಬೋದು ಬೇರೆ ಟಿ ವಿ ಚಾನೆಲ್ಸಲ್ಲಿ ಈ ರೀತಿಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಹೊಸ ತಂತ್ರಜ್ಞಾನ ಉಪಯೋಗಿಸಿಕೊಂಡು ಯಕ್ಷಗಾನ ಇರ್ಬೋದು ಅದೇ ರೀತಿ ಬೇರೆ ಬೇರೆ ವಿಷಯಗಳಿಗೆ ಕಲಾರಂಗಕ್ಕೆ ಒಂದು ಸ್ಫೂರ್ತಿ ಕೊಡುವಂಥ ಅಥವಾ ಒಂದು ವೇದಿಕೆಯನ್ನು ಕೊಡುವಂಥ ಕೆಲಸವನ್ನು ಬಹುಶಃ ಹಿಂದೆ ಎಷ್ಟು ಜನ ನೋಡ್ತಾ ಇದ್ರು ಅದಕ್ಕಿಂತ ಬಹುಶಃ ಸಾವಿರ ಪಟ್ಟು ಅಷ್ಟು ಜನ ನೋಡುವಂಥ ವ್ಯವಸ್ಥೆ ಹಿಂದೆ ಒಂದು 500 ಜನ ಸೇರ್ತಿದ್ರೆ ಬಹುಶಃ ಈ ಮಾಧ್ಯಮದ ಮೂಲಕ 5,000-50,000 ಜನರು ಸಹ ಅದಕ್ಕಿಂತ ಸಹ ಜಾಸ್ತಿ ಇರ್ಬೋದು ನೋಡುವಂಥ ಅವಕಾಶಗಳು ಉಂಟು. ಹಾಗಾಗಿ ಪಾಸಿಟಿವ್ ಆಗಿ ನೋಡಿದರೆ ಕೊರೋನಾದಿಂದ ಇದು ಸಹ ಒಂದು ಪಾಸಿಟಿವ್ ಎಫೆಕ್ಟ್ ಅಂತ ಹೇಳ್ಬೋದು. ಆದರೆ ಫೈನಾನ್ಷಿಯಲಿ ಅಷ್ಟು ಪಾಸಿಟಿವ್ ಎಫೆಕ್ಟ್ ಆಗಿರ್ಲಿಕ್ಕಿಲ್ಲ. ಯಕ್ಷಗಾನ ಕಲಾವಿದರಿಗಿರ್ಬೋದು ನಾಟಕದ ರಂಗದವರಿಗಿರ್ಬೋದು ಯಕ್ಷಗಾನ ಅಂತ ಹೇಳಿದರೆ ಒಂದು ಸಣ್ಣ ವಿಷಯವಲ್ಲ. ಯಾರಿಗೆ ಅದರ ಅಭಿರುಚಿ ಉಂಟು ಅವರಿಗೆ ಅದರ ಗೊತ್ತಾಗ್ತದೆ. ಅವರು ಆಗ ಹೇಳಿದ್ರು ಪರಕಾಯ ಪ್ರವೇಶ ಅಂತ ಒಬ್ಬ ಯಕ್ಷಗಾನ ಭಾಗವತ ಇಡೀ ಯಕ್ಷಗಾನವನ್ನು ಒಂದು ಡೈರೆಕ್ಟರ್ ಆಗಿ ಸ್ಟೇಜಲ್ಲಿ ಕೂತ್ಕೊಂಡು ಪದ್ಯವನ್ನು ನನ್ನ ಭಾಗವತಿಗೆನ ಮಾಡ್ತಿದ್ದ ಸಂದರ್ಭದಲ್ಲಿ ಒಬ್ಬ ವೇಷಧಾರಿ ನಾವು ಯೋಚನೆ ಮಾಡ್ತೇವೆ ನಾಟಕದಾಗಿ ಎಲ್ಲೋ ಒಂದು ಬಾಯಾಟ ಆಗಿ ಬಂದಿರ್ಬೋದು ಅಂತ. ಆದರೆ ಅವ್ರು ಭಾಗವತರು ಹೇಳುವಂಥ ಸಾಹಿತ್ಯವನ್ನು ಅರ್ಥೈಸಿಕೊಂಡು ಆ ಪಾತ್ರದೊಳಗೆ ತನ್ನನ್ನು ಏನು ಪರಕಾಯ ಪ್ರವೇಶ ಏನು ಹೇಳ್ತಾರೆ ಆ ಪಾತ್ರವನ್ನು ತನ್ನದಾಗಿಸಿಕೊಂಡು ಅದರ ಅರ್ಥಗಾರಿಕೆಯನ್ನು ಯಾವುದೇ ಡೈಲಾಗ್ಗಳನ್ನು ಬಾಯಾಟ ಮಾಡದೆ ಹೇಳುವಂಥದ್ದು ಅವರಿಗೆ ಅರ್ಥಗಾರಿಕೆ ಒಳ್ಳೆಯದುಂಟು ಸಾಹಿತ್ಯ ಒಳ್ಳೆಯದುಂಟು ನಮ್ಮ ಕಲಾವಿದರಿಗೆ ಅನ್ನುವಂಥ ಮಾತನ್ನು ನಾವು ಹೇಳ್ತಾ ಇರ್ತೇವೆ. ಅದು ಈಗ ಪುನಃ ಹಿಂದೊಮ್ಮೆ ನಡುವಲ್ಲಿ ಸ್ವಲ್ಪ ನಿಂತಿತ್ತದು, ಅಂದರೆ ಬಾಯಾಟಾಗಿ ಡೈಲಾಗು ಬಾಯಾಟಾಗಿ ಬರುವುದೇ ಜಾಸ್ತಿ ಇತ್ತು. ಆದರೆ ನಮ್ಮ ಯಕ್ಷಗಾನ ಮೇಳಗಳಲ್ಲಿ ಬಾಯಾಟ ಹಾಕುವುದಿಲ್ಲ. ಅವರು ಪ್ರತಿ ಸತಿ ನೀವು ಯಕ್ಷಗಾನ ನೋಡುವಾಗ ಒಬ್ಬ ವ್ಯಕ್ತಿ ಆ ಪಾತ್ರದ ಬೇರೆ ಬೇರೆ ರೀತಿಯಲ್ಲಿ ಸಂಭಾಷಣೆಯನ್ನು ಮಾಡುವುದನ್ನು ಕಾಣ್ತಾ ಇರ್ತೇವೆ. ಈ ರೀತಿಯ ವ್ಯವಸ್ಥೆಗಳಿಂದಾಗಿ ಜನರಿಗೆ ಸಹ ಈ ನಮ್ಮ ಸಂಸ್ಕೃತಿಯ ಬಗ್ಗೆ ಧಾರ್ಮಿಕ ಬಗ್ಗೆ ಧಾರ್ಮಿಕ ವಿಚಾರಗಳ ಬಗ್ಗೆ ಯಕ್ಷಗಾನದ ಮೂಲಕ ಎಷ್ಟೋ ವಿಷಯಗಳು ತಿಳಿದು ಬರ್ತದೆ, ಗೊತ್ತಿಲ್ಲದವರಿಗೂ ತಿಳಿದು ಬರ್ತದೆ. ಅದೇ ಕೊರಗಜ್ಜನ ಕಥೆಯನ್ನು ಇವರು ಬರೆದಿದ್ರು, ಬಹುಶಃ ಕೊರಗಜ್ಜನ ನಾವೆಲ್ಲ ಸಹ ಕೈ ಮುಗಿತೇವೆ. ಆದರೆ ಅದರ ಹಿಂದಿರುವಂಥ ಅರ್ಥ ಇರ್ಬೋದು ಹಿಂದಿರುವಂಥ ಕಥೆಗಳಿರ್ಬೋದು ನಮಗೆ ಗೊತ್ತಿರುವುದಿಲ್ಲ. ಯಕ್ಷಗಾನದ ಮೂಲಕ ಅದನ್ನು ಪ್ರಸ್ತುತಪಡಿಸಿದ ನಂತರ ಎಲ್ಲರಿಗೆ ಸಹ ಈ ರೀತಿಯ ಬೇರೆ ಬೇರೆ ವಿಷಯಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಯಕ್ಷಗಾನದಿಂದ ಆಗಿದೆ. ಅದೇ ರೀತಿ ತುಳು ಪಾಡ್ದನ ಈಗ ಅದು ಹೇಳುವವರು ಸಹ ಕಮ್ಮಿ ಆಗ್ತುಂಟು. ಆ ತುಳು ಪಾಡ್ದನಗಳಲ್ಲಿ ನಮ್ಮ ಇಡೀ ತುಳುನಾಡ ಚರಿತ್ರೆ ಇರ್ತದೆ. ತುಳುನಾಡದಲ್ಲಿ ನಮ್ಮ ಎಷ್ಟು ನಾವು ದೈವಗಳಿವೆ ಎಲ್ಲ ವಿಷಯಗಳ ಬಗ್ಗೆ ಅದು ಮಾಹಿತಿ ಇರ್ತದೆ. ಅದರಲ್ಲಿ ಅದನ್ನು ಅಧ್ಯಯನ ಮಾಡಿ ಅದರಲ್ಲಿರುವಂಥ ವಿಷಯಗಳನ್ನು ಯಕ್ಷಗಾನದ ಮೂಲಕ ಜನರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಪಾಡ್ದನ ಹೇಳುವಾಗ ಸಡನ್ ಆಗಿ ಯಾರಿಗೂ ಕರೆಕ್ಟಾಗಿ ಭಾಷೆಯ ಮೇಲೆ ಕಂಟ್ರೋಲ್ ಇಲ್ಲದ್ರೆ ಗೊತ್ತಾಗುವುದಿಲ್ಲ. ಅದನ್ನು ಪುನಃ ತುಳು ಭಾಷೆಯಲ್ಲಿ ಜನರಿಗೆ ಅರ್ಥ ಆಗುವ ರೀತಿಯಲ್ಲಿ ನೀವು ಅದನ್ನು ಏನು ಸಾದರಪಡಿಸಿದ್ರಿ ಸಮಾಜದ ಪರವಾಗಿ ತುಳುನಾಡಿನ ಎಲ್ಲರ ಪರವಾಗಿ ನಾನು ನಿಮಗೆ ಧನ್ಯವಾದ ಹೇಳಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಹಾಗೆ ಎಲ್ಲರಿಗೆ ಸಹ ಇಲ್ಲಿರುವಂಥ ಎಲ್ಲ ಕಲಾರಸಿಕರು ಯಾರಿದ್ದಾರೆ ಯಕ್ಷಗಾನಕ್ಕೆ ಇಷ್ಟೊಂದು ಪ್ರೋತ್ಸಾಹ ಕೊಡ್ತಿದ್ದಾರೆ ಎಲ್ಲರೂ ಸಹ, ಹಾಗೆ ವೀಕ್ಷಕರು ಇದಕ್ಕೆ ವೀಕ್ಷಣೆ ಮಾಡಿದರೆ ಮಾತ್ರ ಕಲಾವಿದರಿಗೆ ಒಂದು ಪ್ರೋತ್ಸಾಹ ಸಿಗ್ತದೆ. ಹಾಗೆ ನಿಮಗೆಲ್ಲರಿಗೆ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಮ್ಮೆ ನಮ್ಮ ಅಲವರಾಯ ಸಂಸ್ಥಾನದಿಂದ ಹೆಚ್ಚಿನ ಕೆಲಸಗಳು ಆಗಲಿ ಹೆಚ್ಚಿನ ಕೆಲಸಗಳು ಯಕ್ಷಗಾನದ ರಂಗದ ನಿಮ್ಮ ಕೈಯಿಂದ ಆಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ನಮ್ಮ ಕರೆಗೆ ಒಗ್ಗೊಟ್ಟು ಕ್ಲಬ್ ತಸ್ಮಯಕ್ಕೆ ಬಂದಿದ್ದಾರೆ, ಕಾರ್ಯಕ್ರಮದ ಕಾಣಿಸಿಕೊಟ್ಟಿದ್ದಾರೆ. ನಮ್ಮ ಶಾಸಕರಿಗೆ ಧನ್ಯವಾದಗಳು. ವಿಶ್ವಕುಮಾರ್ ಜೋಯಿ ಸರ್, ಎರಡು ಶುಭ. ಅನಂತ ಅನಂತ ದೇವೇಶ, ಅನಂತ ಫಲದಾಯಕ, ಅನಂತ ಮೂರ್ತಿ ವಿಶ್ವಾತ್ಮ, ಅನಂತಾಯ ನಮೋ ನಮಃ. ಇವತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ನಮಸ್ಕಾರ ಮಾಡ್ತಾ, ಇವತ್ತು ಸರಯು ಯಕ್ಷಗಾನ ಮಂಡಳಿ ಕೋಡಿಕಲ್ ಇವರ ಒಂದು ಕಾರ್ಯಕ್ರಮ, ಹಾಗೆ ಅಲೆಯುರಾಯ ಪ್ರತಿಷ್ಠಾನದಿಂದ ಎಲ್ಲ ಸನ್ಮಾನ, ಇದು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ. ಯಾಕೆಂತ ಹೇಳಿದರೆ ನಮ್ಮ
ಶಾಸಕರು ಹೇಳಿದ ಹಾಗೆ ಈ ಸಮಯದಲ್ಲಿ ಮಾಡುವಂಥದ್ದು ಬಹಳ ಭಯದ ವಾತಾವರಣದಿಂದಲೇ ಎಲ್ಲ ಕಾರ್ಯಕ್ರಮ ಮಾಡುವ. ಆದರೆ ಅಲೆ ಊರಾಯರ ಹಾಗೆಲ್ಲ ಅದನ್ನು ಆ ಮಾಡುವಂತಹ ವರ್ಷದಲ್ಲಿ ಮಾಡುವಂತಹ ಕಾರ್ಯಕ್ರಮವನ್ನು ಮಾಡಬೇಕಂತ ಉದ್ದೇಶದಿಂದ ಹಾಗೆ ಇವತ್ತು ಈ ಸನ್ಮಾನ ಅಂತ ಹೇಳಿದರೆ ಇವತ್ತು ಅವರ ಅಲೆ ಊರಾಯರ ಈ ಕುಟುಂಬ ಅವರ ಅಲೆ ಊರಾಯರ ಸನ್ಮಾನ ಅಂದರೆ ಲಕ್ಷ್ಮೀನಾರಾಯಣ ಅಲೆ ಊರಾಯರ ಈ ಅಲೆ ಊರಾಯರ ಸನ್ಮಾನ ಅಂದರೆ ಅವರ ಹಿರಿಯರಿಗೆ ಈ ಗೌರವವನ್ನು ಕೊಟ್ಟು ಇವತ್ತು ಈ ಕಲಾ ಅಭಿಮಾನಿಗಳಿಗೆ ಅಂದರೆ ಆ ಕಲಾಕಾರನಿಗೆ ಇವತ್ತು ಸನ್ಮಾನ ಮಾಡಿದ್ರಿಂದ ಅವರ ಪಿತೃಗಳಿಗೆ ಅವರು ಗೌರವ ಕೊಟ್ಟ ಹಾಗೆ ಆಯಿತು. ಹಾಗಾಗಿ ಇವತ್ತು ಮಾಡಿದಂಥ ಕಾರ್ಯಕ್ರಮ ಹಾಗೆ ಆ ಅಲೆವುರಾಯರ ವಿಚಾರದಲ್ಲಿ ಹೇಳಿದರೆ ಅವರು ಯಾವತ್ತೂ ಆಯಾಸ ಇಲ್ಲದೆ ಎಲ್ಲ ಕಾರ್ಯವನ್ನು ತುಂಬ ಚಂದದಿಂದ ಮಾಡುವವರು. ಕೋಡಿಕಲ್ಲಾಗಲಿ ಇಡೀ ಮಂಗಳೂರಲ್ಲಿ ಆಗಲಿ ಈ ಯಕ್ಷಗಾನದ ಬಗ್ಗೆ ತುಂಬ ಚಿಂತಕರಾಗಿ ಅದರ ಬಗ್ಗೆ ತುಂಬ ವ್ಯವಸಾಯ ಮಾಡಿಕೊಂಡು ಇನ್ನು ಮುಂದೆ ಏನು ಮಾಡ್ಬೋದು ಅಂತ ಮತ್ತೆ ಚಿಂತನೆ ಮಾಡ್ತಾ ಇರ್ತಾರೆ. ಅದಕ್ಕೆ ಉದಾಹರಣೆ ಅಂತ ಹೇಳಿದರೆ ನಾ ತುಂಬ ಕಡೆಯಲ್ಲಿ ಅವರ ಕಾರ್ಯಕ್ರಮವನ್ನು ನೋಡಿದೆ. ವಿಕಲ ಚೇತನ ಅಂಗವಿಕಲಗರಿಗೆ ಆ ಯಕ್ಷಗಾನದ ಒಂದು ಗುರುವಾಗಿ ಅಂದರೆ ಅವರಿಗೆ ಗುರುತ್ವವನ್ನು ಕೊಟ್ಟು ಅವರನ್ನು ವೇದಿಕೆಯಲ್ಲಿ ಒಂದು ಕಣ್ಣು ಕೈ ಕಿವಿ ಕೈ ಕಾಲು ಇಲ್ಲದವರಿಗೆ ಅವರಿಗೆ ಒಂದು ಒಂದು ಚೇತನೆ ಅಂದರೆ ಆ ಶಕ್ತಿಯನ್ನು ಕೊಟ್ಟು ಮಾತಿನಿಂದ ನೃತ್ಯದಿಂದ ಎಲ್ಲ ಅರ್ಥದಿಂದ ಅದನ್ನು ಕೊಟ್ಟು ಅಲ್ಲಿ ಅವರನ್ನೊಂದು ಬೆಳಗಿಸ್ತಾ ಇದ್ದಾರೆ ಅಂತ ಹೇಳಿದರೆ ಹಾಗಾದರೆ ಈ ಇನ್ನೂ ಅವರ ಈ ಲೋಕಕ್ಕೆ ಇನ್ನೂ ಸಹ ಕಲೆಯ ಒಂದು ಶಕ್ತಿ ಅವರಿಗೆ ಅನುಗ್ರಹ ಆಗಲಿ ಹಾಗೆ ಮುಂದೆ ಈ ಸಂಸ್ಥೆ ಬೆಳೆಯಲಿ. ಹಾಗೆ ನಮಗೆ ಈ ಕೋಡಿಕಲ್ಲಲ್ಲಿ ಅವರು ಇದ್ದಾರೆ ಅಂತ ಹೇಳಿದರೆ ಬಹಳ ಸಂತೋಷ. ಯಾಕೆಂದರೆ ಒಂದು ಕಿರೀಟದಲ್ಲಿ ಮಾಣಿಕ್ಯದ ಹಾಗೆ ಆದಿತ್ಯನಿಗೆ ಒಂದು ಕಿರೀಟ ಮಾಣಿಕ್ಯ ಒಂದು ಕಿರೀಟದ ಇದ್ದ ಹಾಗೆ. ಹಾಗಾಗಿ ಇನ್ನೂ ಸಹ ಅವರು ಈ ಕಲಾರಾಧನೆ ಮಾಡಿಕೊಂಡು ಈ ಅಲೆವುರಾಯ ಸಂಸ್ಥಾನ ಮುಂದೆಯೂ ಬೆಳಗಲಿ. ಈಗ ಅಲೆವುರಾಯ ಸಂಸ್ಥಾನ ಅಂತ ಹೇಳುವಾಗ ನನಗೂ ಸಂತೋಷ ಆಗ್ತದೆ. ನಾನು ಸಹ ಒಬ್ಬ ಅಲೆವುರಾಯ, ಹಾಗಾಗಿ ಇದು ಗೊತ್ತಿಲ್ಲದ ವಿಚಾರ ಇವತ್ತು ಅದೊಂದು ಒಂದು ನಮಗೆ ಸಂತೋಷದ ವಿಚಾರ. ಹಾಗೆ ಮುಂದೆ ಈ ಕೊರೋನಾ ಸಮಯದಲ್ಲಿ ಎಲ್ಲ ಅವರವರ ಮನೆಯಲ್ಲಿ ಕೂತು ಏನೋ ಭಯದ ವಾತಾವರಣದಲ್ಲಿ ಏನೋ ಚಟುವಟಿಕೆ ಎಲ್ಲ ನಿಂತಿರ್ತದೆ. ಆಗ ಅವನ ಮನಸ್ಸಿಗೆ ಈ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗ್ತದಂತೆ. ಏನೋ ನನಗೆ ಕೊರೋನಾ ಬರ್ತದೆ, ನನಗೇನು ಕೊರೋನಾ ಬರ್ತದಂತೆ. ಆಗ ಹಾಗೆ ಅಲ್ಲ, ಇಂಥ ಒಂದು ಮಾಧ್ಯಮದ ಮುಖಾಂತರ ಕರ್ಕೇರರ ಅವರ ಒಂದು ಪ್ರಯತ್ನದಿಂದ ಅಲೆವರ ಒಂದು ಸಹಕಾರದಿಂದ ಈ ಒಂದು ಯಕ್ಷಗಾನವನ್ನು ಲೈವ್ ಮುಖಾಂತರ ಎಲ್ಲರಿಗೆ ತೋರಿಸ್ತಾ ಇದ್ದಾರೆ. ಆಗ ಅವರಿಗೆ ಮನೋರಂಜನೆ ಬಂದು ಅವರಿಗೆ ದೇಹದಲ್ಲಿ ರೋಗ ನಿರೋಧಕ ಬಂದು ಮುಂದೆ ಎಲ್ಲರಿಗೂ ಇದರಿಂದ ಒಳ್ಳೇದೇ ಉಂಟು ಅಂತೇಳಿ ಈ ದೇಶ ವಿದೇಶದಲ್ಲಿ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ಹಾಗೆ ಎಲ್ಲರಿಗೂ ಇದರಿಂದ ಒಳ್ಳೇದುಂಟು. ಹಾಗೆ ಲೋಕ ಸಂಸ್ಥಾ ಸುಖಿನೋಭವ ಅಂತ ಹೇಳಿದಾಗ ಎಲ್ಲ ಅಭಿಪ್ರಾಯ ಹೇಳ್ತಾರೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ಆಗ ಈ ಲೋಕದೆಲ್ಲ ಕಂಟಕಗಳ ದೂರ ಆಗಿ ಈ ಸಂಸ್ಥೆ ಬೆಳೆದು ಮುಂದೆ ಈ ಮಂಗಳೂರಿನಾಗ ಹಾಗೆ ಈ ಕರ್ನಾಟಕ ದೇಶ ವಿದೇಶದಲ್ಲಿಯೂ ಈ ಕಾರ್ಯಕ್ರಮ ನೋಡಿ ಅವರಿಗೆಲ್ಲ ಒಳ್ಳೇದಾಗಲಿ, ಹಾಗೆ ಈ ಸಂಸ್ಥೆ ಬೆಳೆಯಲಿ ಅಂತ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಪೂಜ್ಯರೆ, ಇನ್ನು ಇವತ್ತು ನಾವು ಇಲಾಖೆ ಕರ್ಕರ ಮನೆಯಂಗಳದಲ್ಲಿ ನಾವು ಕಾರ್ಯಕ್ರಮ ಮಾಡುದು. ಹಾಗಾಗಿ ಈ ಆರಂಭದ ಕಾರ್ಯಕ್ರಮ ಮತ್ತು ಅವರ ಅನುಭವ ಸರಯುಗೆ ಅವರು ಕೊಟ್ಟ ಸಹಕಾರ ನಾವು ಯಾವತ್ತೂ ಮರಲಿಕ್ಕೆ ಸಾಧ್ಯ ಇಲ್ಲ. ಆರಂಭದಿಂದ ಸರಿಯು ಪ್ರಾರಂಭ ಆದಲ್ಲಿಂದ ಅವರು ನಮ್ಮ ಜೊತೆ ಇದ್ದಾರೆ, ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿದ್ದಾರೆ. ಅವರಿಂದ ಶುಭ ನುಡಿ. ವೇದಿಕೆದ ಮಿತ್ತಿದ ಮಾತ ಗಣ್ಯರಿಗ್ಲ ಅಂಚನೆ ಈ ಕಾರ್ಯಕ್ರಮ ನೇರ ಪ್ರಸಾರ ಒಂದು ಪಿನ ಲಕ್ಷಾಂತರ ಮಂದಿ ವೀಕ್ಷಕರಿಗ್ಲ ಎನ್ನ ಉದಲ್ದಿಂದ ಸುಲಭ ರವಿ ಅಲೆಯವರು ಸದಾ ಆರು ಪನ್ನೆಟ್ಟನೆ ಅಂಕಲ್ ಮಸ್ತು ವರ್ಷದಿಂದ ಯಾರನ್ನ ಕಾರ್ಯಕ್ರಮ ಟೌನ್ ಹಾಲ್ಡ ಯಾ ಕದ್ರಿಡ ಅಲ್ತಲ್ಲ ಮಂತೊಂದಿತ್ತ. ಆಂಡ ಈ ಸಲ ಫಸ್ಟ್ ಟೈಮ್ ಎಂಕಲೆಗೆ ಎಂಕಲ್ನ ಸ್ಟುಡಿಯೋಡ ಮಂತುನ ಅಂಚಿನ ಯೋಗ ಭಾಗ್ಯ ಎಂಕಲೆ ತಿಕ್ಕ ಆರು ಬಂದಾಗ ಏನು ಪಂಡೆ ಇಚಿ ನಮ್ಮ ಮನ್ಪುಗ ಅತ್ತುಕ ಹೆಂಚಿ ಹಾಪುಂಡು ಬಂದ ದಯ ಬಣ್ಣ ನೇರ ಪ್ರಸಾರ ಅದಕ್ಕೆ ಎಂಕಲ್ ಒಂದೇನು ನಮ್ಮ ಚಾನಲಡೆ ಅತ್ತು ಎಂಕಲ್ ಯೂಟ್ಯೂಬ್ ಫೇಸ್ಬುಕ್ ಪೂರ ಇಟ್ಲಕ್ಕರ್ಪ ವರ್ಲ್ಡ್ ವೈಡ್ ಪೂರ ತೂವೊಂದು ಮಣೆಂಕಲ್ ಒಂಜಿ ಕಾರ್ಯಕ್ರಮ ಮಂತಿತ್ತ ಅವು ಅಮೇರಿಕಾಡು ವೀಕ್ಷಣೆ ಆದ ಅಲ್ಪಡೆ ಮನ್ನಾಡ ದಯ ಬಂದಾನಾಗ ಈ ಕಾರ್ಯಕ್ರಮಕ್ಕೆ ಇಡೇಗೆ ಅತ್ತೆ ಸೀಮಿತ
नम स्टुडियो इंकल तूण इंकल के लखद जन दंडा साहसर पंडे दंडा कॉविड इतिनोस्कर जन सेरतर हिच बंद अंजद स्टुडियो इंक लखद जनक कार्यक्रम अंत आंड वीक्षकेरे तिक्न मनोरंजन मस्त कड़मे मुझे तिखोड़ जनकले मुटोड़ कार्यक्रम ऊल उतजी दंड कौड़े मोसरुड़े अंत भारी बेजार मोसरुड़े इंकल प्रति वर्षद मन पर आंड गणेशोत्सव नम पुर्लोड मनपुग बंदे आलरे इंकल प्लान हाकद एलेंजी मूज ना दिन कार्यक्रम निरंतर इनकल के इलाड़े तिखले अवकाश अंजने रवि अलेवर बख मधुसूदन सुधा अलेवर ईते अकल अकल अम्मेर दंड इंकल पूछेर माता इनिता काल मदे तो बाप आंड मुकल अंचात प्रति वर्ष अम्मेर नुदार वंजी एड्डे प्रसंग करते आये सल अरीशुर सन्मान मंते दंड इंकल इन भूमि बरोड बंद अकले कारण इन इंकल दार इतना अकले डोस्कार इंकल अम्मेर अवे टाइप अवनपुर इंक इंकल पप नैने बरको सो आरलाते बंद इंकल सेवे मनपुग इंकल परमात्मे को निकल मंतम पोले अकल आनेप दीवन इन इंकल कार्य मनपन पूर्णता अकल आशीर्वाद इंकल नमी तुंड बंदे अंजद इंकल नम गुडल गूर्दीप बंतरे प्रति नवनीत प्रति वर्ष एरेगांडल उंजी एड्डे समाज एड्डे बैले मंतना उंजी समाज कर्तर नकल माता उंजी अकले इंकल सन्मान मनपन अंजने अंजद इनित कार्यक्रम उन्न वीक्षण मनपन मतडलाते निकल अलपुद कार्यक्रम तूद नम रवि अलेवर आगला मधुसूदन अलेवर आगला एडपन भयकोड़ बंद एन रु पाते मुख्य धन्यवाद सर इवतु नम कार्यक्रम भागवंतरू कूड़ा नम अध्यक्ष उद्देश्य कैकोलता हरीश आत्मीय शासकरे माता बंधु वीक्षकरे एट्रे कार्यक्रम रवि अलवर मसूद सर्षदी आसक्ति इतना जोक लगे पुण्य लगे अंगविकल के यगान कल यगान मेरपान कल जितकार अम्मर स्मरण मत प्रसंग सन्मान कल मलतनी और अध्यापक अलवर अध्यापक कल मल्ते प्रसंग अध्यापक कल मलत जनसे मलतर तुलत बे विशेष आसक्ति कल मलतर एला तुल राज्य आवड़ होराट मल मनुष्य आनेदार आर प्रसंग मल्त हिंग भारी आसक्ति आते तुलट यगान विशेष आसक्ति दयान मे नम तुणुनाडदूल या साहित्य भाषा कन्ड साहित्य अध्यक्ष उपनगला तुलत बल ऐन कन्ड साहित्य अध्यक्ष तुण बेन कल आगे नानुंटू ना कृष्णन जाति वर् ಹುಟ್ಟಿದ್ದು ಕನ್ನಡದಲ್ಲಿ ಆ ತಮಿಳ ತುಳುವಿನಲ್ಲಿ ಬೆಳೆದದ್ದು ಕನ್ನಡದಲ್ಲಿ ಅದರಿಂದ ಎರಡು ಭಾಷೆಗಳ ಎಂಕಲಿಗೆ ರಡ್ಲ ಅಪ್ಪನಕಲ ಎಂಕಲಿಗೆ ಆಯ್ನ ನಡೆದ ತುಳು ಪ್ರೋತ್ಸಾಹ ಕೊಡೋಣ ಇನಿ ಅಲೆವರಾಯರ ಅದಕ್ಕೆ ವಿಶೇಷ ಪ್ರೋತ್ಸಾಹ ಕೊಡೋದಿಲ್ಲರು ಮಾತೆರಲ ತೂ ಮಗಲಿಗೆ ಆಕಲ ಕಲೆಗೆ ಆಕಲ ಸಂಘಕ್ಕೆ ಪ್ರೋತ್ಸಾಹ ಕೊಡೋಣ ಸನ್ಮಾನ ತೆರಕಲ ದೇವರಟ್ಟ ಮಲ್ಪಣ ಕೊಂಡು ಮಾತೆ ಜನಕಲ್ಲ ತುಳು ಭಾಷೆದ ಬಳಸಿಲಿಗೆ ಸಹಕಾರ ಕೊರ್ಲೆ ನಮಸ್ಕಾರ ಕುಂದರ್ರವರು ಅಷ್ಟೇ ಮಾತಾಡೋರು ಅಂತ ರಾಜ್ಯಾಧ್ಯಕ್ಷರಾಗಿ ಕನ್ನಡದ ಕೆಲಸ ಮಾಡಿದ್ದಾರೆ ತುಳುಗಾಗಿ ದೊಡ್ಡ ಹೋರಾಟ ಮಾಡುವವರು ತುಳುವಿಗೆ ಎಂಟಕ್ಕೆ ಸೇರಬೇಕು ಅಂತ ನಾವೆಲ್ಲ ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದೇವೆ ಆಗ್ಬೋದು ಅಂತ ನಮ್ಮ ನಿರೀಕ್ಷೆ ಇದೆ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನಗಳು ಹೋರಾಟಗಳು ಆಗ್ತಾ ಇದೆ ಈ ಬಾರಿ ಆಗ್ಬೋದು ನಮ್ಮ ಸರ್ಕಾರ ಉಂಟು ಹಾಗಾಗಿ ಎಲ್ಲ ತುಂಬ ಮೊನ್ನೆ ಕೂಡ ನಮ್ಮ ಶಾಸಕರಿಗೆ ಅಲ್ಲಿ ತುಳು ಭವನದಲ್ಲಿ ಕೂಡ ಅಧ್ಯಕ್ಷರು ಹೇಳ್ತಾ ಇದ್ರು ಮಾಡಬೇಕು ಆ ಕೆಲಸ ಅಂತ ಆಗಲಿ ಇವತ್ತು ನಮ್ಮ ತಂದೆಯವರ ನೆನಪಿನಲ್ಲಿ ನೀಡಿದ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಆಗಮಿಸಿ ನಮ್ಮನ್ನು ಪ್ರೋತ್ಸಾಹಿಸಿದಂಥ ನಮ್ಮ ಶಾಸಕರು ವೈ ಪರಶೆಟ್ಟಿ ಅವರಿಗೆ ನಮ್ಮ ಅಧ್ಯಕ್ಷರು ಸ್ಮರಣಕ್ಕೆ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೆ ಹಾಗೆ ಶ್ರೀ ವಿಶ್ವಕುಮಾರ್ ಜೋಶಿ ಸರ್ ಅವರಿಗೆ ಧನ್ಯವಾದಗಳು ಸರ್ ಶ್ರೀ ಲೀಲಾಕ್ಷ ಕರ್ಕೇರ್ ಅವರಿಗೆ ಹರಿಕೃಷ್ಣಪ್ಪನವರಿಗೆ ಕದೆ ನವನ ಶೆಟ್ಟಿ ಅವರಿಗೆ ಹರೀಶ್ ಶೆಟ್ಟಿ ಸೂಡ ಅವರಿಗೆ ಪ್ರಸಂಗಕರ್ತರು ಶ್ರೀ ಕಿರಣಕುಮಾರ್ ಕೋಡಿಕಲ್ ಅವರಿಗೆ ಹಾಗೂ ಶ್ರೀ ವರ್ಣಚೋಟ ಅವರು ಕೂಡ ಕುಳಾಯಿ ಎಲ್ಲ ನಮ್ಮ
ಹಿಮ್ಮೇಳ ಬಾಲಕರು.